ವೀಕ್ಷಕರ ನಮಸ್ಕಾರ. ಈ ದಿನದ ಸುದ್ದಿಗಳಲ್ಲಿ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಟಾಪ್ ಟೆನ್ ನ್ಯೂಸ್ ನಲ್ಲಿ ನಾನು ವಿನುತಾ ರಾಯ್ಬಾಗಿ. ಜಂಬೂ ನಗರದಲ್ಲಿ ಸೋಮವಾರ ರಾತ್ರಿ 3.6 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದ್ದು ಕಳೆದ 11 ವರ್ಷಗಳಲ್ಲಿ ಈ ಋತುವಿನ ಅತ್ಯಂತ ಶೀತದ ರಾತ್ರಿಯಾಗಿದೆ. ಜಂಬೂ ನಗರದಲ್ಲಿ ಸೋಮವಾರ ರಾತ್ರಿ 3.6 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದ್ದು ಕಳೆದ 11 ವರ್ಷಗಳಲ್ಲಿ ಈ ಋತುವಿನ ಅತ್ಯಂತ ಶೀತದ ರಾತ್ರಿಯಾಗಿದೆ. ಫೆಬ್ರವರಿ 8, 2012 ನಗರದಲ್ಲಿ ಕನಿಷ್ಠ ತಾಪಮಾನ 3.2 ಸೆಲ್ಸಿಯಸ್ಗೆ ಇಳಿದಿತ್ತು. ಅದಾದ ಬಳಿಕ ಸೋಮವಾರ ರಾತ್ರಿ ಕನಿಷ್ಠ ತಾಪಮಾನ 3.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು 17 ವರ್ಷಗಳಲ್ಲೇ ಅತ್ಯಂತ ಕಡಿಮೆ ತಾಪಮಾನ ಎಂದು ಹವಾಮಾನ ಇಲಾಖೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಮುಂದಿನ 24 ಗಂಟೆಗಳಲ್ಲಿ ಜಂಬುವಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣದೊಂದಿಗೆ ಶುಷ್ಕ ವಾತಾವರಣ ಇರುತ್ತದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ. ಶ್ರೀನಗರನಲ್ಲಿ -1.6, ಪಹಲಗಾಮ್ನಲ್ಲಿ -4.6 ಮತ್ತು ಗುಲ್ಮಾರ್ಗ್ -7.2 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದೆ. ಲಡಕಾನ ಡಾರ್ಸ್ನಲ್ಲಿ -16.3, ಕಾರ್ಗಿಲ್ನಲ್ಲಿ -17.4 ಮತ್ತು ಲೇಹನಲ್ಲಿ -12.2 ಕನಿಷ್ಠ ತಾಪಮಾನ ದಾಖಲಾಗಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಸಿಆರ್ಪಿಎಫ್ ಯೋಧರ ಮೇಲೆ ಉಗ್ರರು ನಡೆಸಿದ ಭೀಕರ ದಾಳಿಗೆ ಇಂದಿಗೆ 4 ವರ್ಷ ಆಗಿದೆ. ಈ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ದೇಶಾದ್ಯಂತ ಗಣ್ಯರ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ, ಪುಲ್ವಾಮಾದಲ್ಲಿ ಈ ದಿನ ನಾವು ಕಳೆದುಕೊಂಡ ವೀರ ಯೋಧರನ್ನು ನೆನಪಿಸಿಕೊಳ್ಳುತ್ತೇವೆ. ಅವರ ತ್ಯಾಗ ಎಂದಿಗೂ ಮರೆಯುವುದಿಲ್ಲ. ಅವರ ಧೈರ್ಯ ಬಲಿಷ್ಠ ಮತ್ತು ಸಮೃದ್ಧ ದೇಶ ಕಟ್ಟಲು ಪ್ರೇರೇಪಿಸುತ್ತದೆ ಎಂದು ಹೇಳಿದ್ದಾರೆ. 2019 ಈ ದಿನ ಪುಲ್ವಾಮಾದಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ಎಲ್ಲರಿಗೂ ಗೌರವ ಸಲ್ಲಿಸುತ್ತೇನೆ. ಯೋಧರ ಧೈರ್ಯ ಮತ್ತು ತ್ಯಾಗಕ್ಕೆ ದೇಶವೇ ನಮಿಸುತ್ತದೆ. ಇಡೀ ದೇಶ ಹುತಾತ್ಮ ಯೋಧರ ಕುಟುಂಬದೊಂದಿಗೆ ಇದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪ್ರಯಾಣಿಸುತ್ತಿದ್ದ ವಿಮಾನವನ್ನು ಲ್ಯಾಂಡ್ ಮಾಡಲು ವಾರಣಾಸಿಯ ವಿಮಾನ ನಿಲ್ದಾಣದ ಅಧಿಕಾರಿಗಳು ಅವಕಾಶ ನಿರಾಕರಿಸಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪ್ರಯಾಣಿಸುತ್ತಿದ್ದ ವಿಮಾನವನ್ನು ಲ್ಯಾಂಡ್ ಮಾಡಲು ವಾರಣಾಸಿಯ ವಿಮಾನ ನಿಲ್ದಾಣದ ಅಧಿಕಾರಿಗಳು ಅವಕಾಶ ನಿರಾಕರಿಸಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಕೇರಳದ ವಯನಾಡಿನಿಂದ ವಾಪಸ್ವಾಗುವಾಗ ಇಲ್ಲಿನ ಬಾಬಟ್ ವಿಮಾನ ನಿಲ್ದಾಣದಲ್ಲಿ ಗಾಂಧಿ ಅವರ ವಿಮಾನ ಲ್ಯಾಂಡ್ ಆಗಬೇಕಿತ್ತು ಎಂದು ಕಾಂಗ್ರೆಸ್ ಹಿರಿಯ ನಾಯಕ ಅಜಯ್ ರಾಯ್ ಮಂಗಳವಾರ ಆರೋಪಿಸಿದ್ದಾರೆ. ವಿಮಾನ ನಿಲ್ದಾಣದ ಅಧಿಕಾರಿಗಳು ಈ ಆರೋಪವನ್ನು ತಳ್ಳಿಹಾಕಿದ್ದಾರೆ. ನಾನು ಮತ್ತು ನಮ್ಮ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರನ್ನು ಬರಮಾಡಿಕೊಳ್ಳಲು ವಿಮಾನ ನಿಲ್ದಾಣಕ್ಕೆ ತೆರಳಿದ್ದೆವು. ಆದರೆ ನಮ್ಮ ನಾಯಕರು ವಿಮಾನಕ್ಕೆ ಕೊನೆಯ ಕ್ಷಣದಲ್ಲಿ ಲ್ಯಾಂಡ್ ಆಗಲು ಅವಕಾಶ ನಿರಾಕರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಮಾನ ನಿಲ್ದಾಣದ ನಿರ್ದೇಶಕ ಅರ್ಯಾಮ ಸನ್ಯಾಲ್, ರಾಹುಲ್ ವಿಮಾನ ಬರುವ ಕುರಿತಂತೆ ಯಾವುದೇ ಮಾಹಿತಿ ಇರಲಿಲ್ಲ ಎಂದಿದ್ದಾರೆ. ಅಲ್ಲದೆ ವಿಮಾನದ ಲ್ಯಾಂಡ್ಗೆ ಅವಕಾಶ ನೀಡಲ್ಲ ಎಂಬ ಆರೋಪಗಳನ್ನು ಅವರು ತಳ್ಳಿಹಾಕಿದ್ದಾರೆ. ರಾಹುಲ್ ಅವರ ವಿಮಾನದ ಲ್ಯಾಂಡ್ ಅನ್ನು ರದ್ದುಪಡಿಸಲಾಗಿದೆ ಎಂದು ಏರ್ ಟ್ರಾಫಿಕ್ ಕಂಟ್ರೋಲರ್ ನಮಗೆ ತಿಳಿಸಿದರು ಎಂದು ಅವರು ಹೇಳಿದ್ದಾರೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಸಲು ಜಾಗ ನೀಡಿದ ಖಾಲಿ ನಿವೇಶನದಾರರು ಈಗ ತಮ್ಮ ಸೈಟ್ ಎಲ್ಲಿದೆ ಎಂದು ಹುಡುಕಾಡುತ್ತಿದ್ದಾರೆ. ತಮ್ಮ ನಿವೇಶನ ಎಲ್ಲಿದೆ ಎಂಬ ಗುರುತು ಸಿಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಸಲು ಜಾಗ ನೀಡಿದ್ದ ಖಾಲಿ ನಿವೇಶನದಾರರು ಈಗ ತಮ್ಮ ಸೈಟ್ ಎಲ್ಲಿದೆ ಎಂದು ಹುಡುಕಾಡುತ್ತಿದ್ದಾರೆ. ತಮ್ಮ ನಿವೇಶನ ಎಲ್ಲಿದೆ ಎಂಬ ಗುರುತು ಸಿಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ನಗರದ ಹೊರವಲಯದ ಅಜ್ಜಯ್ಯನ ಗುಡಿ ಎದುರಿನ ಕೃಷಿ ಹಾಗೂ ಕೃಷಿ ಇತರ ನಿವೇಶನದ ಜಾಗ ಸೇರಿ 128 ಎಕರೆ ಜಾಗದಲ್ಲಿ ಜನವರಿ 6 ರಿಂದ 3 ದಿನಗಳ ಕಾಲ 86ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಅದ್ಧೂರಿಯಾಗಿ ಮಾಡಲಾಗಿದೆ.
ಸಮ್ಮೇಳನದ ಸಂದರ್ಭದಲ್ಲಿ ಸೈಟ್ಗಳ ಗುರುತಿಗೆ ಹಾಕಿದ್ದ ಕಲ್ಲುಗಳನ್ನು ತೆಗೆದು ಚರಂಡಿಗಳನ್ನು ಮುಚ್ಚಿ ಸಮತೊಟ್ಟು ಮಾಡಲಾಗಿತ್ತು. ಆ ಜಾಗದಲ್ಲಿ ವೇದಿಕೆ ನಿರ್ಮಾಣ, ಪಾರ್ಕಿಂಗ್, ಅಡುಗೆ ವಿಭಾಗಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಜಿಸಿಬಿಯಿಂದ ಇಡೀ 128 ಎಕರೆ ಜಾಗವನ್ನು ಸಮತಟ್ಟು ಮಾಡುವ ವೇಳೆ ಸೈಟ್ಗಳ ಗಡಿ ಗುರುತಿಸುವ ಕಲ್ಲುಗಳನ್ನು ತೆಗೆಯಲಾಗಿತ್ತು. ಕಾಂಗ್ರೆಸ್ ನೇತೃತ್ವದಲ್ಲಿ ವಿರೋಧ ಪಕ್ಷಗಳು ಅದಾನಿ ಗ್ರೂಪ್ಗೆ ಸರ್ಕಾರ ಸಹಾಯ ಮಾಡುತ್ತಿದೆ ಎಂದು ಆರೋಪ ಮಾಡಿದೆ. ಇದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ. ಅದಾನಿ ಗ್ರೂಪ್ನ ಮೇಲೆ ಅವ್ಯವಹಾರ ಹಾಗೂ ಷೇರು ಬೆಲೆ ಏರಿಕೆಯಲ್ಲಿ ವಂಚನೆ ಮಾಡಿರುವ ಆರೋಪ ಕುರಿತಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ಜಿಪಿಸಿ ತನಿಖೆಗಾಗಿ ಮುಗಿದು ಬಿದ್ದಿವೆ. ಆದರೆ ಸರ್ಕಾರ ಮಾತ್ರ ಇವುವರೆಗೂ ಯಾವುದೇ ಸ್ಪಷ್ಟನೆಯಾಗಲಿ ಹೇಳಿಕೆಯಾಗಲಿ ನೀಡಿಲ್ಲ. ಸ್ವತಃ ಸದನದಲ್ಲಿ ಬಿಜೆಪಿಯ ನಾಯಕರು ಜೆಪಿಸಿ ತನಿಖೆ ನಡೆಸಲು ಬರುವುದಿಲ್ಲ ಎಂದು ಹೇಳಿದರು. ಇನ್ನು ಈ ವಿಚಾರದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಎನ್ಐ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಅದಾನಿ ಗ್ರೂಪ್ನ ವಿಚಾರದಲ್ಲಿ ಸರ್ಕಾರದ ಬಳಿ ಮುಚ್ಚಿಡುವಂಥದ್ದು ಏನೂ ಇಲ್ಲ ಎಂದಿದ್ದಾರೆ. ಅದಾನಿ ಗ್ರೂಪ್ಗೆ ಕೇಂದ್ರ ಸರ್ಕಾರ ಸಹಾಯ ಮಾಡುತ್ತಿದೆ ಎನ್ನುವ ವಿಚಾರದ ಬಗ್ಗೆಯೂ ಅಮಿತ್ ಶಾ ತಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರವಾಗಲಿ ಸ್ವತಃ ಬಿಜೆಪಿಯಾಗಲಿ ಅದಾನಿ ಗ್ರೂಪ್ ವಿಚಾರದಲ್ಲಿ ಯಾವ ಸಂಗತಿಯನ್ನು ಬಿಚ್ಚಿಡುವುದಿಲ್ಲ. ಈ ವಿಚಾರದಲ್ಲಿ ಹೆದರುವಂಥದ್ದು ಕೂಡ ಏನೂ ಇಲ್ಲ. ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳಿಗೆ ಸದನದಲ್ಲಿ ಗಲಾಟೆ ಗದ್ದಲ ಎಬ್ಬಿಸುವುದು ಬಿಟ್ಟು ಬೇರೇನೂ ಬರುವುದಿಲ್ಲ. ಹಾಗೇನಾದರೂ ಸರ್ಕಾರವಾಗಲಿ ಅದಾನಿ ಗ್ರೂಪ್ ಆಗಲಿ ಇಲ್ಲ ಸರ್ಕಾರವೇ ಸಹಾಯ ಮಾಡುತ್ತಿದೆ ಎಂದಾಗಲೂ ಪ್ರತಿಪಕ್ಷಗಳ ಬಳಿ ಸಾಕ್ಷ್ಯಗಳಿದ್ದರೆ ಅವರು ನೇರವಾಗಿ ಕೋರ್ಟ್ಗೆ ಹೋಗಬಹುದಲ್ಲ ಎಂದು ಹೇಳಿದರು. ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತೆ ಕನ್ನಡದಲ್ಲಿ ನಟಿಸುತ್ತಾರೆಂಬ ಸುದ್ದಿ ಇದೀಗ ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಮೂಡಿಸಿದೆ. ಸುಮಾರು 4 ದಶಕಗಳ ನಂತರ ಕರ್ನಾಟಕದವರೇ ಆದ ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತೆ ಕನ್ನಡ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಇದೀಗ ಫುಲ್ ವೈರಲ್ ಆಗುತ್ತಿದೆ. ಹೊಂಬಾಳೆ ಫಿಲಮ್ಸ್ ರಜನಿಕಾಂತ್ಗೆ ಸಿನಿಮಾ ಮಾಡಲು ತೆರೆಮರೆಯ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಈ ರೀತಿ ಗುಟ್ಟಾದ ಮಾಹಿತಿ ಸಿಕ್ಕಿದೆ. ನಿರ್ಮಾಪಕರ ವಿಜಯ್ ಕಿರಂಗಂದೂರ್ ಅವರ ಕನಸು ಬಲು ದೊಡ್ಡದು. ಅವರ ಕನಸು ಇದಾಗಿದ್ದು ಪ್ಲಾನ್ ಇಂಡಿಯಾ ಲೆವೆಲ್ನಲ್ಲಿ ರಜನಿ ಜೊತೆ ಸಿನಿಮಾ ಮಾಡೋ ಆಸೆಯನ್ನು ಅವರು ಈಗಾಗಲೇ ರಜನಿ ಬಳಿ ಹೇಳಿದ್ದು ರಜನಿಕಾಂತ್ ಬಹಳ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಇಂದು ಪುಲ್ವಾಮಾ ದಾಳಿಯಲ್ಲಿ ದೇಶದ 40 ಸಿಆರ್ಪಿಎಫ್ ಯೋಧರ ಹುತಾತ್ಮರದ ದಿನ. ಸ್ವತಃ ಸಿಆರ್ಪಿಎಸ್ ಈ ದಿನವನ್ನು ಮರೆಯೋದಿಲ್ಲ, ಸಮಸೋದಿಲ್ಲ ಎಂದು ಟ್ವೀಟ್ ಮಾಡಿದೆ. 4 ವರ್ಷಗಳ ಹಿಂದೆ ಇದೇ ದಿನ ಜಗತ್ತು ಮತ್ತು ಭಾರತ ಪ್ರೇಮಿಗಳ ದಿನವನ್ನು ಆಚರಿಸುವ ಸಂಭ್ರಮದಲ್ಲಿದ್ದಾಗ ಕಾಶ್ಮೀರದಲ್ಲಿ ದೇಶ ತನ್ನ ಇತಿಹಾಸದಲ್ಲಿ ಇನ್ನೊಂದು ಮರೆಯಲಾದ ಘಟನೆ ನಡೆದು ಹೋಯಿತು. ಮೈ ಧರಗಟ್ಟುವ ಚಳಿಯಲ್ಲಿ ಜಮ್ಮು ಶ್ರೀನಗರದ ಹೆದ್ದಾರಿಯಲ್ಲಿ ಹಾದು ಹೋಗುತ್ತಿದ್ದ ಸಿಆರ್ಪಿಎಫ್ ಯೋಧರ ಬಸ್ ಮೇಲೆ ಭಯೋತ್ಪಾದಕರು ಅತ್ಯಂತ ಕ್ರೂರ ಹಾಗೂ ಹೇಡಿತನದ ದಾಳಿ ಮಾಡಿದ್ದರು. ನೋಡು ನೋಡುತ್ತಿದ್ದಂತೆ ದೇಶದ 40 ವೀರ ಯೋಧರು ಪುಲ್ವಾಮಾದ ಹೆದ್ದಾರಿಯಲ್ಲಿ ನೆತ್ತೂರು ಚೆಲ್ಲಿದ್ದರು. 300 ಕೆಜಿ ಸ್ಫೋಟಕಗಳನ್ನು ಬಳಸಿಕೊಂಡು ರಣಹೇಡಿ ಭಯೋತ್ಪಾದಕರು ದಾಳಿ ನಡೆಸಿದ್ದರು. ಯೋಧರ ಶವಗಳನ್ನು ಮಾಂಸ ಮುದ್ದೆಗಳ ರೀತಿ ದೇಶ ಪುಲ್ವಾಮಾದ ಹೆದ್ದಾರಿಯಿಂದ ಎತ್ತಿಕೊಂಡು ಬಂದಿತ್ತು. ಈ ಘಟನೆ ನಡೆದು 4 ವರ್ಷಗಳಾಗಿವೆ. ಭಾರತ ಇದಕ್ಕೆ ಪ್ರತಿಯಾಗಿ ಬಾಗಲಕೋಟಿನಲ್ಲಿ ಏರ್ ಸ್ಟ್ರೈಕ್ ನಡೆಸಿದ್ದು ಆಗಿದೆ. ಆದರೆ 2019 ಫೆಬ್ರವರಿ 14 ಈ ದಿನದ ನೆನಪು ಮಾತ್ರ ಎಂದಿಗೂ ಮಾಸುಹೋಗುವುದಿಲ್ಲ. ಇದರ ನಡುವೆ ರಾಜಕಾರಣಿಗಳು ಮಾತುಗಳು ಏನೇ ಇರಲಿ, ಗುಪ್ತಾಚಾರ ವೈಫಲ್ಯದ ಮಾತುಗಳಿರಲಿ, ದೇಶ ಈ ಸಮಯದಲ್ಲಿ ನೆನಪಿಸಿಕೊಳ್ಳುವುದು ಆ 40 ಯೋಧರ ಸಾವುಗಳನ್ನು ಮಾತ್ರ. ಪ್ರಧಾನಿ ನರೇಂದ್ರ ಮೋದಿ ಯಾದಿಯಾಗಿ ಎಲ್ಲರೂ ಮಂಗಳವಾರ ಪುಲ್ವಾಮಾದ ಹುತಾತ್ಮ ಯೋಧರನ್ನು ನೆನಪಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಶೌರ್ಯಂ ದಕ್ಷಂ ಯೋಧೇಯ ಬಲಿದಾಮ ಪರಮಧರ್ಮ ಘೋಷಣೆ ಟ್ರೆಂಡ್ ಆಗಿದೆ. ಮಧ್ಯಪ್ರದೇಶದ ಮೊರೆನಾದಲ್ಲಿ ಸರ್ಕಾರಿ ಭೂಮಿಯನ್ನು ಅತಿಕ್ರಮಿಸಿದ ಆರೋಪದ ಮೇಲೆ ಭಾರತೀಯ ರೈಲ್ವೆ ಹನುಮಂತನಿಗೆ ನೋಟಿಸ್ ಜಾರಿ ಮಾಡಿದೆ. 7 ದಿನಗಳೊಳಗೆ ಜಾಗ ಖಾಲಿ ಮಾಡಲು ಆಂಜನೇಯನಿಗೆ ವಾರ್ನ್ ಮಾಡಲಾಗಿದೆ.
ಸೂರ್ಯಂಗೆ ಟಾರ್ಚು ಲಕ್ಷ್ಮಿಗೆ ಕಾಸು ಎಂಬ ಮಾತಿನಂತೆ ಉತ್ತರ ಪ್ರದೇಶದ ಝಾನ್ಸಿಯ ರೈಲ್ವೆ ಅಧಿಕಾರಿಗಳು ಆಂಜನೇಯ ದೇವಸ್ಥಾನದಲ್ಲಿದ್ದ ಹನುಮನಿಗೆ ನೋಟಿಸ್ ನೀಡಿದ್ದಾರೆ. ಹೌದು, ಇಲ್ಲಿನ ರೈಲ್ವೆ ಅಧಿಕಾರಿಗಳು ಬಜರಂಗ್ ಬಲಿ ದೇವಸ್ಥಾನವು ರೈಲ್ವೆ ಜಾಗದಲ್ಲಿದೆ, ಅದನ್ನು ಆಂಜನೇಯ 7 ದಿನಗಳಲ್ಲಿ ಖಾಲಿ ಮಾಡದಿದ್ದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ನೋಟಿಸ್ನಲ್ಲಿ ಹೇಳಿರುವುದು ನಗೆಪಾಟಲಿಗೆ ಈಡಾಗಿದೆ. ಹನುಮಾನ್ ಮಂದಿರವನ್ನು ಒತ್ತುವರಿ ಭೂಮಿಯಿಂದ ತೆಗೆಯದಿದ್ದರೆ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಲಾಗುವುದು ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಮೊರೆನಾದಲ್ಲಿ ಬಾರ್ಡ್ ಗೇಜ್ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿ ವೇಳೆ ಒತ್ತುವರಿಯಾಗಿರುವುದು ಗಮನಕ್ಕೆ ಬಂದಿದೆ. ಅತಿಕ್ರಮಣ ಭೂಮಿಯಲ್ಲಿ ನಿರ್ಮಿಸಿರುವ ಕಟ್ಟಡಗಳನ್ನು ಕೆಡವಲು ವ್ಯಯಿಸಿದ ಮೊತ್ತವನ್ನು ಹನುಮಂತ ದೇವರಿಂದ ವಸೂಲಿ ಮಾಡಲಾಗುವುದು ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಈ ನೋಟಿಸ್ ಅನ್ನು ಅಧಿಕಾರಿಗಳು ದೇವಸ್ಥಾನದ ಗೋಡೆ ಮೇಲೆ ಅಂಟಿಸಿದ್ದು ಭಾರಿ ವೈರಲ್ ಆಗಿದೆ. ಇದಾದ ನಂತರ ತೇಪೆ ಹಚ್ಚಿದ ರೈಲ್ವೆ ಈ ನೋಟಿಸ್ ರದ್ದು ಮಾಡಿ ದೇವಸ್ಥಾನದ ಅರ್ಚಕನ ಹೆಸರಿಗೆ ಮರು ನೋಟಿಸ್ ನೀಡಿದೆ. ಮುರುಘಾಶ್ರೀ ಮೇಲಿನ 2ನೇ ಫೋಕಸ್ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಲಾದ ಆರೋಪ ಪಟ್ಟಿ ಇದೀಗ ಬಹಿರಂಗಗೊಂಡಿದ್ದು, ಸಂತ್ರಸ್ತ ಬಾಲಕಿಯರೊಂದಿಗೆ ಯಾವುದೇ ಲೈಂಗಿಕ ಕ್ರಿಯೆ ನಡೆದಿಲ್ಲ, ಆದರೆ ಲೈಂಗಿಕ ದೌರ್ಜನ್ಯ ಅಲಗಳೆಯುವಂತಿಲ್ಲ ಎಂದು ತಜ್ಞ ವೈದ್ಯರು ವರದಿ ನೀಡಿದ್ದಾರೆ. ಮುರುಘಾಶ್ರೀ ಮೇಲಿನ 2ನೇ ಫೋಕಸ್ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಲಾದ ಆರೋಪ ಪಟ್ಟಿ ಇದೀಗ ಬಹಿರಂಗಗೊಂಡಿದ್ದು, ಸಂತ್ರಸ್ತ ಬಾಲಕಿಯರೊಂದಿಗೆ ಯಾವುದೇ ಲೈಂಗಿಕ ಕ್ರಿಯೆ ನಡೆದಿಲ್ಲ, ಆದರೆ ಲೈಂಗಿಕ ದೌರ್ಜನ್ಯ ಅಲಗಳೆಯುವಂತಿಲ್ಲ ಎಂದು ತಜ್ಞ ವೈದ್ಯರು ವರದಿ ನೀಡಿದ್ದಾರೆ. ಜನವರಿ 10ರಂದು ಗ್ರಾಮಾಂತರ ಠಾಣೆ ಪೊಲೀಸರು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ದು, ಸೋಮವಾರ ಚಾರ್ಜ್ಶೀಟ್ ನಂಬರ್ ನೀಡಲಾಗಿದೆ. ಮುರುಘಾಶ್ರೀ ಪರ ವಕೀಲರು ಚಾರ್ಜ್ಶೀಟ್ ಪಡೆದ ನಂತರ ಅದರಲ್ಲಿನ ಪ್ರಮುಖ ಸಂಗತಿಗಳು ಗೊತ್ತಾಗಿವೆ. ಸಂತ್ರಸ್ತ ಬಾಲಕಿಯರಿಬ್ಬರ ವೈದ್ಯಕೀಯ ಪರೀಕ್ಷೆ ವರದಿಯಲ್ಲಿ ಲೈಂಗಿಕ ಕ್ರಿಯೆ ನಡೆದಿಲ್ಲ, ಆದರೆ ಲೈಂಗಿಕ ದೌರ್ಜನ್ಯ ಅಲಗಳೆಯುವಂತಿಲ್ಲ ಎಂದು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಾದ ಉಮಾ ಡಾಕ್ಟರ್ ರೂಪಾ ತಮ್ಮ ವರದಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮೊದಲ ಆರೋಪಿ ಮುರುಘಾಶ್ರೀ ಹಾಗೂ 2ನೇ ಆರೋಪಿ ರಶ್ಮಿ ತಮ್ಮ ಮೇಲಿನ ಎಲ್ಲ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಸಂತ್ರಸ್ತ ಬಾಲಕಿಯರ ನಮಗೆ ಗೊತ್ತೇ ಇಲ್ಲವೆಂದು ಮುರುಘಾಶ್ರೀ ಹೇಳಿದ್ದಾರೆ. ಮುರುಘಾಶ್ರೀ ಖಾಸಗಿ ಕೋಣೆಗೆ ನಾನೆಂದು ಬಾಲಕಿಯರನ್ನು ಕಳಿಸಿಲ್ಲವೆಂದು ರಶ್ಮಿ ಹೇಳಿಕೆ ನೀಡಿದ್ದು ಆರೋಪ ಪಟ್ಟಿಯಲ್ಲಿ ನಮೂದಿಸಲಾಗಿದೆ. ಸಿದ್ದರಾಮಯ್ಯಗೆ ಕೊನೆಯ ಚುನಾವಣೆಯಲ್ಲಿ ಕೋಲಾರದಿಂದ ಸ್ಪರ್ಧಿಸಿ ಗೆದ್ದು ಸಿಎಂ ಆಗುವ ಆಸೆ ಇದೆ, ಆದರೆ ಚಿನ್ನದ ನಾಡಿನಲ್ಲಿ ಗೆಲ್ಲೋದು ನಾನೇ ಅಂತಿದ್ದಾರೆ ಸಿದ್ದರಾಮಯ್ಯ. ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸೋಲಿನ ಭೀತಿ ಕಾಡುತ್ತಿದೆಯಾ ಎಂಬ ಚರ್ಚೆ ಶುರುವಾಗಿದ್ದು, ಆದರೆ ಚಿನ್ನದ ನಾಡಿನಲ್ಲಿ ಗೆಲ್ಲೋದು ನಾನೇ ಅಂತಿದ್ದಾರೆ ಸಿದ್ದರಾಮಯ್ಯ. ಚುನಾವಣೆ ಅಂದಮೇಲೆ ಅಲ್ಲಿ ಚಕ್ರವ್ಯೂಹ ಖೆಡ್ಡ ಎಲ್ಲವೂ ಸಾಮಾನ್ಯ. ಸಿದ್ದರಾಮಯ್ಯ ಸ್ಪರ್ಧಿಸಿದ್ದಾರೆ ಅಂದ್ರೆ ಆ ಕ್ಷೇತ್ರದಲ್ಲಿ ಚಕ್ರವ್ಯೂಹವು ಜಬರ್ದಸ್ತ್ ಆಗಿರುತ್ತದೆ, ಖೆಡ್ಡವು ಸ್ಟ್ರಾಂಗ್ ಆಗಿರುತ್ತದೆ. ಇವೆಲ್ಲದರ ಮಧ್ಯೆನೂ ಸಿದ್ದರಾಮಯ್ಯ ಕೋಲಾರದಲ್ಲೇ ಸ್ಪರ್ಧಿಸೋದು ಗ್ಯಾರಂಟಿನಾ? ಕೋಲಾರದಿಂದಲೇ ನನ್ನ ಸ್ಪರ್ಧೆ ಅಂತಿರೋ ಸಿದ್ದು ಕ್ಲೈಮ್ಯಾಕ್ಸ್ನಲ್ಲಿ ಮತ್ತೊಂದು ಶಾಕ್ ಕೊಡ್ತಾರ? ಇದಿಷ್ಟು ಈ ದಿನದ ಸುದ್ದಿಗಳಲ್ಲಿ ಪ್ರಮುಖ ಸುದ್ದಿಗಳ ಟಾಪ್10 ನ್ಯೂಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV 4. ಇದು ನಿರಂತರ ಕಾರ್ಯಪಡೆ.